갑자기 오를 배려. 아빠, 플리즈 아빠, 내가 얘네들 아이디어 말이야, 아빠. 난 외대식 호그 그 스타일 아빠. 난 일레 이르티나 아빠. 닌 좋다게 이르티나 아빠. 이게 해로. 아요, 얘네 아빠 니노. ವಿದೇಶಕ್ಕೆ ಹೋಗಲ್ಲಾಂದ್ರೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡೋ ತಾನೆ. ನನ್ ವಿದೇಶಕ್ಕೂ ಹೋಗ್ಬಾರ್ದು, ಅದೇ ಸಮಯದಲ್ಲಿ ಅಕ್ಕನ ಮನಸ್ಗೆ ನೋವು ಮಾಡಬಾರ್ದು, ಅದಕ್ಕೆ ಐಡಿಯಾ ಕೇಳ್ತಿರೋದು. ಓ, ನೀವು ಹಾಗೆ ಬರ್ತಿದ್ದೀರಾ? ಅಣ್ಣ, ಧ್ರುವ ಹೋಗ್ತಿರೋ ವಿಮಾನದಲ್ಲಿ ಬಾಂಬ್ ಬಿಟ್ಟಿದ್ದಾರೆ ಅಂತ ನಾವೇ ಪೊಲೀಸ್ಗೆ ಫೋನ್ ಮಾಡಿ ಸುಳ್ಳು ಹೇಳೋಣವಾ? ಅಣ್ಣ, ಒಳ್ಳೆ ಐಡಿಯಾ ಕೇಳಿದ್ದಣ್ಣ, ಈ ಥರ ಡಬ್ಬ ಐಡಿಯಾನಲ್ಲ. ಒಳ್ಳೆ ಐಡಿಯಾನಾ? ಸ್ವಲ್ಪ ಕಷ್ಟನೇ, ಪ್ರಯತ್ನ ಮಾಡೋಣ. ಧ್ರುವ, ನನಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನೀನು ಫಾರಿನ್ಗೆ ಹೋಗೋಕ್ಕಾಗಲ್ಲ ಅಂತ ಏನಾದರೂ ಡ್ರಾಮಾ ಮಾಡೋಣ? ಅಪ್ಪ, ಅದನ್ನೆಲ್ಲ ಅಕ್ಕ ಒಪ್ಕೊಳ್ಳಲ್ಲಪ್ಪ. ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಾನು ಇದನ್ನೆಲ್ಲ ನೋಡ್ಕೊಳ್ಳೋಕೆ ನೀನು ಹೋಗು ಅಂತೇಳಿ ಆಗೇನ್ ಮಾಡೋದು? ಅದು ಕರೆಕ್ಟೇ ಕಣಪ್ಪ. ಒಂದು ಕೆಲಸ ಮಾಡೋಣ, ನಂಗೆ ಹುಷಾರಿಲ್ಲ ಅಂತ ಹೇಳ್ಬಿಡಣ್ವಾ. ಸರಿ, ಹೀಗೆ ಮಾಡೋಣ, ನಕ್ಷತ್ರಮ್ಮ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ಬಿಡೋಣ. ಯಾರಿಗೆ ಹುಷಾರಿಲ್ಲ ಅಂದ್ರೂ ಕೂಡ ಅಕ್ಕ ನನ್ನ ಫಾರಿನ್ ಕಳ್ಸಕ್ಕೆ ಕಳಿಸ್ತಾಳೆ. ಲೇ ಧ್ರುವ, ಎಲ್ರಿಗೂ ಹುಷಾರಿಲ್ಲ ಅಂದ್ರೆ ಸರಿ, ನಿನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ? ಅಪ್ಪ ಏನಪ್ಪ ನೀವು, ನಾನೇನಾದ್ರೂ ಹುಷಾರಿಲ್ಲ, ತಲೆನೋವು ಕಾಲ್ನೋವು ಅಂದ್ರೆ ಡಾಕ್ಟರ್ನ ಕರೆಸಿ ಔಷಧಿ ಕೊಡಿಸಿ ನನ್ನ ಕಳ್ಸೋದಕ್ಕೆ ತಾನೇ ನೋಡ್ತಾರೆ? ಒಂದ್ ವೇಳೆ ಜ್ವರ ಬಂತು ಅಂತಂದ್ರೆ? ಸಡನ್ ಆಗಿ ಹೆಂಗಣ ಬರುತ್ತೆ? ಬರುತ್ತಪ್ಪ. ಇದು ನಮ್ಮ ಗುರುಗಳ ಗುರುಗಳು ಮಾಡ್ತಿದ್ದಂತ ಐಡಿಯಾ, ಸಕ್ಸಸ್ ಆಗಿರೋ ಫಾರ್ಮುಲಾ. ಕಲ್ಲಲ್ಲಿ ಈರುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕಿ ಕಂಕ್ಲಲ್ಲಿ ಇಟ್ಕೊಂಡ್ ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ಆಗೋಷ್ಟರಲ್ಲೇ ನಿಮ್ಗೆ ಜ್ವರ ಬಂದ್ಬಿಡುತ್ತೆ. ಏನ್ ಹೇಳ್ತಾ ಇದ್ರ? ಎಷ್ಟೆಷ್ಟೋ ದೊಡ್ಡ ದೊಡ್ಡ ನಟರಿಗೆಲ್ಲ ಬರುತ್ತೆ ಅಂತಂದ್ರೆ ನಿಮಗ್ ಬರಲ್ವೇನಪ್ಪ ಧ್ರುವ? ಏನಪ್ಪ ಅಣ್ಣ ಹೇಳ್ತಾರೋ, ನಿಜನಾ? ಹೌದಪ್ಪ, ಇದು ಹಳೆ ಟೆಕ್ನಿಕ್, ಓಲ್ಡ್ ಇಸ್ ಗೋಲ್ಡ್ ಅನ್ನೋ ತರ. ಇದು ತುಂಬಾ ಎಫೆಕ್ಟಿವ್, ಇದನ್ನೇ ಮಾಡಿ ನೋಡೋಣ. ಧ್ರುವ, ಹೆಂಗೆ ಐಡಿಯಾ? ಸೂಪರ್ ಅಣ್ಣ, ಸೂಪರ್ ಅಣ್ಣ. ಮೇಡಮ್, ಒಂದ್ ದಿನದಲ್ಲಿ ಅರ್ಧ ದಿನ ನಿಮ್ ಹಿಂದೆನೆ ನೆರಳಿನ ಹಾಗೆ ಇರ್ತೀನಿ, ನಿಮ್ನೇ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ನಿಮ್ ತಮ್ಮನ್ನ ಹೇಗ್ ಅರ್ಥ ಮಾಡ್ಕೊಳಕ್ ಆಗುತ್ತೆ ಮ್ಯಾಮ್? ಇಲ್ಲ ರೋಸ್, ನನಗ್ಯಾಕೋ ಅವನೇ ಬೇಕು ಅಂತ ತನಗ್ ತಾನೇ ಫೀವರ್ ಬಂದಿರೋ ಹಾಗೆ ಮಾಡ್ಕೊಂಡ ಅಂತ ಅನಿಸ್ತಿದೆ. ಏನ್ ಹೇಳ್ತಿದ್ದೀರಾ ಮೇಡಮ್? ಹೌದು, ದಿಢೀರಂತ ಬೆಳಿಗ್ಗೆ ಎದ್ದು ಜ್ವರ ಫಾರಿನ್ ಹೋಗಲ್ಲ ಅಂತ ಹೇಳ್ದ. ಆ ರೂಮ್ ಅಲ್ಲಿ ಏನಾದ್ರೂ ಈರುಳ್ಳಿ ಇಟ್ಟಿದ್ರಾ? ನನ್ ಬಾಯಲ್ಲಿ ಸರಿಯಾಗಿ ಬರುತ್ತೆ ಈರುಳ್ಳಿ ಅಂತೆ. ಅಯ್ಯೋ ಮೇಡಮ್, ಇದೆಲ್ಲ ಹಳೆ ಕಾಲದ ಫಿಲಮ್ ಅಲ್ಲಿ ತೋರಿಸಿದ ಟೆಕ್ನಿಕ್ ಮೇಡಮ್. ಏನ್ ಹೇಳ್ತಿದ್ಯಾ ಮ್ಯಾಮ್? ಇದೆಲ್ಲ ನೀವು ಹುಟ್ಟೋದಕ್ ಮುಂಚೆ ಬಂದಿರೋ ಫಿಲಮ್, ನೀವ್ ನೋಡಿದಿರೋ ಇಲ್ವೋ? ಸುಮಾರು 25 ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಬಂದಿದ್ದ ಜ್ವರ ಮೇಡಮ್, ಇನ್ನೂ ಹೋಗೇ ಇಲ್ಲ. ಏನಂದೆ ಏನಂದೆ? ಇವಾಗ ನೆನ್ಪಾಗ್ತಾ ಇದೆ, ಅದು ಈರುಳ್ಳಿ ತಾನೆ. ಅಯ್ಯೋ ಹೋಗಿ ಮೇಡಮ್, ನಿಮ್ ತಮ್ಮ ನಿಮ್ಗಿಂತ ಹಿಂದೆ ಉಳಿದಿದ್ದಾರೆ. ಹೌದು ಮೇಡಮ್, ಅವರು ಆ ಫಿಲಮ್ ನೆಲ್ಲ ನೋಡಿ ಅವ್ರಿಗೆ ಜ್ವರ ಬರ್ಸ್ಕೊಂಡಿದ್ದಾರೆ. ನೀವ್ ಯಾ ಮಾರ್ಬಿಟ್ರಿ? ಇಷ್ಟು ದಿನ ಹೋಗ್ತೀನಿ ಹೋಗ್ತೀನಿ ಅಂದವ್ರು ಇವಾಗ ದಿಢೀರಂತ ಹೋಗಲ್ಲ ಅಂದ್ರೆ ಏನರ್ಥ? ಅದನ್ನೇ ನಾ ನಿನ್ ಹತ್ರ ಕೇಳ್ತಿದ್ದೀನಿ. ನೀನ್ ನನ್ನ ಹತ್ರನೇ ಕೇಳ್ತಿದ್ಯಾ? ಅಯ್ಯೋ ಮೇಡಮ್, ಇದನ್ನ ಕೆತ್ಕದ್ರೆ ದೊಡ್ಡ ದೊಡ್ಡ ರಹಸ್ಯಗಳೆಲ್ಲ ಹೊರಗ್ ಬರುತ್ತೆ ಅನ್ಸುತ್ತೆ. ಸ್ವಲ್ಪ ಟೈಮ್ ಕೊಡಿ ಮೇಡಮ್, ಎಲ್ಲಾ ವಿಷಯನು ವಿಚಾರಿಸಿ ಪತ್ತೆ ಹಚ್ಚಿ ನಿಮ್ ಹತ್ರ ಬಂದ್ ಹೇಳ್ತೀನಿ. ಅದನ್ ಮಾಡದ್ಮೇಲಾದ್ರೂ ಇದ್ರಲ್ಲಿ ಏನಾದ್ರೂ ತಗೊಂಡು ಹೊಡಿದೆ ನನ್ ಸಂಬಳನ ಸ್ವಲ್ಪ ಜಾಸ್ತಿ ಮಾಡ್ಕೊಡಿ. ಬರ್ತೀನಿ ಮೇಡಮ್. ಧ್ರುವ ಯಾಕೆ ಈ ತರ ಮಾಡ್ದ? ಅವನ್ಗೆ ಫಾರಿನ್ ಗೆ ಹೋಗೋದ್ ಇಷ್ಟ ಇಲ್ಲ ಅಂತ ಮಾಡದ್ನ, ಅಥವಾ ಬೇರೆ ಯಾರಾದ್ರೂ ಹೇಳಿ ಮಾಡದ್ನ? ಒಂದ್ ವೇಳೆ ಜಗದೀಶ್ ಹೇಳಿ ಈ ತರ ಮಾಡಿರ್ತಾನ? ಏನ್ ನಡೀತಿದೆ ಅಂತ ಕಂಡು ಹಿಡ್ದ ಹಿಡಿತೀನಿ. ಅಲ್ಲಿ ಎಂತಿದ್ದಾಳೆ? ಏನಾಯ್ತು? ಬಾ, ಇಲ್ಲೇನ್ ಮಾಡ್ತಾ ಇದ್ದಾಳೆ? ಏ, ಬಾಡೋಗಿರೋ ಹೂವ ತರ ಮೂತಿನ ಯಾಕೆ ಹಿಂಗ ಇಟ್ಕೊಂಡಿದ್ಯಾ? ಪ್ರಿಯತಮ ಕಣ್ಣಿಗೆ ಕಾಣಿಸ್ತಿಲ್ಲ ಅಂತ ಪ್ರಿಯತಮೆ ಫೀಲಿಂಗ್ಸ್. ಇದನ್ನ ಕೇಳಕ್ ಮಾತಾ ಇದೆ ಕಣೆ. ಛಿ, ಹೋಗ್ರಲೆ. ಏ ಏ ಏ, ನಿಂತ್ಕೊಳ್ಳಿ.
ಗಮನ ಇಟ್ಟು ನೋಡು. ಏನಾಯ್ತು ಮತ್ಯಾಕ ಆಕಾಶ ತಲೆ ಮೇಲೆ ಬಿದ್ದಿರೋ ತರ ಇದ್ಯಾ? ಪಾಠ ಕೇಳಿಸ್ಕೊಳಕ್ ಬಿಡ. ಅಯ್ಯಪ್ಪ ಹೇಳೋದ್ ಕೇಳಿಸ್ಕೊಂಡ್ರೆ ಗೊತ್ತಿರೋದು ಮರ್ತೋಗತ್ತೆ. ನೀ ಹೇಳೆ, ನಿನ್ ಗಾಸಿಪ್ ಕೇಳೋದಕ್ಕೆ ನಾನೇ ಸಿಕ್ಕ? ಏನೆ ನಿನ್ ಮೇಲಿರೋ ಕಾಳಜಿಯಿಂದ ತಾನೇ ಕೇಳ್ದೆ? ಕಾಳಜಿ ನನಗ್ ಬೇಡ, ಸುಮ್ನೆ ಬಿಟ್ಬಿಡು. ನಿಜ ಹೇಳು, ಆ ಧ್ರುವ ನಿನ್ ನೋಡಕ್ ಬಂದಿಲ್ಲ ಅಂತ ತಾನೇ ಫೀಲ್ ಮಾಡ್ಕೋತಿದ್ಯಾ? ಹಾಗೇನು ಇಲ್ವಲ್ಲ. ಹಾಗಾದ್ರೆ ಸರಿ, ನಾ ಮಲ್ಕೋತೀನಿ. ಮಲ್ಕೊಂಡ ಕಲರ್ ಕಲರ್ ಆಗಿ ಕನ್ಸ್ ಬರುತ್ತೆ. ಅದ್ರಲ್ಲಿ ನಾನು ನಿಮ್ ಹುಡುಗ ಹುಡುಸ್ಕೊಚ್ಚ. ನೀನು ಏನಕ್ಕೆ ಕೋಪ ಮಾಡ್ಕೋತಿದ್ಯಾ? ನಿಂಗೆ ಅವನ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ? ಬಿಟ್ಬಿಡು, ಇಲ್ಲ ಅಂದ್ರೆ ಒಪ್ಕೋ. ಎರಡು ಆಗ್ತಿಲ್ಲ ಅಲ್ವಾ? ಏನೇ ಇನ್ನು ತರ್ಟೀಸ್ ಅಲ್ಲೇ ಇದ್ಯಾ? ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಅವನ್ನ ನೋಡಕ್ ಬಂದಿಲ್ಲ ಅಂದ್ರೆ ನಾನೇ ಅವನ್ನ ಹುಡ್ಕೊಂಡ್ ಹೋಗಿ ನೋಡ್ಕೊಂಡ್ ಬರ್ತಿದ್ದೆ. ಆದ್ರೂ ಸ್ವಾಮಿನಾಥನವ್ರ ಮನೇಲಿ ತಾನೆ ಡ್ರೈವರ್ ಕೆಲಸ ಮಾಡ್ತಿರೋದು. ಹೇಳೆ, ಅವನ್ ಬೇರೆ ಜಾಗಕ್ ಹೋಗಿದ್ರು ನಾನಾಗಿದ್ರೆ ಬಿಡ್ತಿರ್ಲಿಲ್ಲ. ಯಾರಲ್ಲಿ ಮಾತಾಡ್ತಾ ಇರೋದು? ಹಾಗೆಲ್ಲ ಏನಿಲ್ಲ, ಸುಮ್ನೆ ಈಶ್ವರ್ ಚಿಕ್ಕಪ್ಪನ್ನ ನೋಡಕ್ ಹೋಗಿದ್ದೆ. ನಾನ್ ಯಾರನ್ನೂ ಯಾಮರ್ಸ್ಲಿಲ್ಲ ಅಕ್ಕ. ಇಲ್ಲ ಅಕ್ಕ, ಅದು ಹಲೋ. ಹಲೋ ಅನು, ಹೇಳಿ ಬಾವಾ. ಸಾರಿ ಡಾ, ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಾವಾ. ನಂಗೂ ಮನ್ಸ್ಗೆ ತುಂಬಾ ನೋವಾಗ್ತಾ ಇದೆ. ನಿಜವಾಗ್ಲೂ ಇದೆಲ್ಲ ನಾನ್ ಸರಿ ಮಾಡ್ಬಿಡ್ತೀನಿ ಅನು. ನನಗ್ ನಂಬಿಕೆ ಇದೆ ಬಾವಾ. ವಾಣಿ ಹತ್ರ ಅವಳು ಉಸಿರನ್ನ ಫೋನಲ್ಲಿ ಕೇಳಿಸ್ಕೊಂಡ್ರು ಸಾಕು, ಹೋಗಿರೋಂತ ಜೀವ ವಾಪಸ್ ಬಂದಂಗಿರುತ್ತನು. ಒಂದೇ ಒಂದ್ಸಲ ಅನು. ಸರಿ ಭಾವ ಅಕ್ಕ, ಭಾವ ಮಾತಾಡ್ಬೇಕಂತೆ ಮಾತಾಡು. ಮಾತಾಡಕ್ಕ ಭಾವನೆ ಮಾತಾಡಕ್ಕ ಲೈನಲ್ಲಿ ಇದ್ದಾರೆ, ಮಾತಾಡು. ವಾಣಿ, ನಾನ್ ಜಗದೀಶ ಮಾತಾಡ್ತಿದ್ದೀನಿ. ಮಾವ? ಇಲ್ಲ ರೀ, ನಾನ್ ಜಗದೀಶ ಮಾತಾಡ್ತಿದ್ದೀನಿ. ಸಾರಿ ಸಾರಿ ಮಾವ. ಈಗಾಗ್ಲೇ ನಾವು ತುಂಬಾ ನೊಂದಿದ್ದೀವಿ, ನಮ್ಮನ್ನ ಇಷ್ಟಕ್ಕೆ ಬಿಟ್ಬಿಡಿ. ಸಾರಿ ಮಾವ, ನಾನು ಹೇಗಾದ್ರೂ. ಇಲ್ಲ ರೀ, ನನ್ನ ಮಗಳಿಗೆ ಇಷ್ಟ ಇಲ್ಲ ಅಂದ್ರೆ ಮುಗೀತು. ಅವಳು ಇಲ್ಲೇ ನಮ್ ಜೊತೆನೆ ಇರ್ಲಿ ಬಿಡಿ. ಅವಳಿಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ನಾನೇ ನರ್ಕಕ್ ತಳ್ಬಾರ್ದು ನೋಡಿ. ಮಾವ ದಯವಿಟ್ಟು ಇನ್ಮೇಲೆ ಫೋನ್ ಮಾಡಿ ತೊಂದರೆ ಕೊಡ್ಬೇಡಿ. ನೀವು ನಮ್ಗೆ ಕ್ಷಮಿಸ್ಬಿಡಿ, ದಯವಿಟ್ಟು ನಮ್ನ ಕ್ಷಮಿಸ್ಬಿಡಿ.